ಎಲ್ಲರಿಗೂ ನಮಸ್ಕಾರ. ನಾನು ವೀಣಾ. ನಾನು ನನ್ನ ಮನೆ ಖರ್ಚಿಗಾಗುವ ತರಕಾರಿಗಳು ಮನೆಯಲ್ಲೇ ಬೆಳೆಯುತ್ತಿದ್ದೇನೆ. ಅಂದ್ರೆ ಇದು ಹಳ್ಳಿ ಆದ ಕಾರಣ ಯಾವಾಗಲೂ ಪೇಟೆಗೆ ಹೋಗಿ ತರಕಾರಿ ತರಲು ಆಗೋದಿಲ್ಲ, ದೂರ ಇದೆ. ಇಲ್ಲಿಂದ ಒಂದು 2-3 ಕಿಲೋಮೀಟರ್ ದೂರ ಇದೆ ತರಕಾರಿ ತರಲಿಕ್ಕೆ ಹೋಗ್ಲಿಕ್ಕೆ. ಅದಕ್ಕೆ ನನಗೆ ಬೇಕಾದ ನಮ್ಮ ಮನೆಗೆ ಬೇಕಾದ ತರಕಾರಿಯನ್ನೆಲ್ಲ ನಾನು ಮನೆಯಲ್ಲಿ ಬೆಳೆಸ್ತಾ ಇದ್ದೇನೆ. ನಾನು ಈಗ ನಿಮಗೆ ನನ್ನ ತರಕಾರಿ ತೋಟವನ್ನು ತೋರಿಸೋಣ ಅಂತ ಇದ್ದೇನೆ. ಸಣ್ಣ ಮಟ್ಟಿನ ಕೃಷಿ, ದೊಡ್ಡದೇನಲ್ಲ ಮನೆ ಖರ್ಚಿಗಾಗುವಷ್ಟು. ಸರಿ, ಹೋಗುವ. ತರಕಾರಿ ಗಿಡಗಳನ್ನೆಲ್ಲ ತೋರಿಸ್ತೇನೆ. ಬನ್ನಿ ನೋಡಿ, ನಾನು ಇಲ್ಲೊಂದು ಕಂಪೋಸ್ಟ್ ಮಾಡಿ ಇಟ್ಟಿದ್ದೇನೆ. ಇದರಲ್ಲಿ ಸಾಂಬಾರಿಗೆ ಅಂತ ಕೊರ್ದ ಬೀಜಗಳನ್ನೆಲ್ಲ ಇದರಲ್ಲಿ ತಂದು ಹಾಕ್ತಾ ಇದ್ದೆ. ಸಿಪ್ಪೆಗಳನ್ನು ಮತ್ತೆ ಈರುಳ್ಳಿ ಸಿಪ್ಪೆ, ಚೀನಿಕಾಯಿ ಬೀಜ, ಸೌತೆಕಾಯಿ ಬೀಜ ಎಲ್ಲ ಹಾಕಿ ಇಟ್ಟಿದ್ದೆ. ನೋಡಿ, ಚೀನಿಕಾಯಿ ಗುಟ್ಟಿದೆ ಅಂದ ಇದರಲ್ಲಿ. ನೋಡಿ, ಬಳ್ಳಿ ದೊಡ್ಡದಾಗಿದೆ. ಇದರಲ್ಲಿ 3-4 ಆಗಿದೆ ಈಗ. ನೋಡಿ, ಇಲ್ಲೆಲ್ಲ ಹೋಗಿದೆ. ನೋಡಿ, ಮನೆ ಖರ್ಚಿಗೆ ಆಗ್ತದೆ. ನೋಡಿ, ಇಲ್ಲೊಂದು 2 ಚೀನಿಕಾಯಿ ಆಗಿದೆ. ನೋಡಿ, ಇಲ್ಲೊಂದಿದೆ. ನೋಡಿ, ನಾನು ತೊಟ್ಟು ತೋರಿಸ್ತೀನಿ. ನೋಡಿ, ಇದಕ್ಕಿಂತ ಮೊದಲೊಂದು 3-4 ಆಗಿದೆ. ಅದನ್ನು ನಾನು ಕೊಯ್ದಿಟ್ಟಿದ್ದೇನೆ. ಇದನ್ನೀಗ ಕೊಯ್ತಾ ಇದ್ದೇನೆ. ಇದು ಮತ್ತೆ ಬೆಂಡೆ, ಸ್ವಲ್ಪ ಅಲಸಂಡೆ ಎಲ್ಲ ಕೊಯ್ದಿಡುವ ಅಂತ. ಇದಕ್ಕೆ ನಾನು ರಾಸಾಯನಿಕ ಗೊಬ್ಬರ ಏನು ಹಾಕಲಿಲ್ಲ. ಬರೇ ನೆಲಕಡಲೆ ಹಿಂಡಿ ಮತ್ತು ಇದು ಮರದ ಬಜಕ್ರೆಯನ್ನು ಮಾತ್ರ ಹಾಕಿದ್ದು, ಬೇರೇನು ಹಾಕಲಿಲ್ಲ ಇದಕ್ಕೆ. ನೋಡಿ, ಇದೆಳತ್ತು, ಇದು ಎಳೆಯದ್ದು. ಸ್ವಲ್ಪ ಇದೊಂದು 1 ವಾರ ಹೋಗ್ಲಿ, ಮತ್ತೆ ಕೊಯ್ಯುದು. ಇನ್ನು ಬೆಂಡೆ ಕೊಯ್ತಾ ಇದ್ದೇನೆ. ನೋಡಿ, ಇದು ನನ್ನ ಬೆಂಡೆಕಾಯಿ ಸಾಲು. ಇದರಲ್ಲಿ ಮನೆಗೆ ಬೇಕಾದಷ್ಟು ಬೆಂಡೆಕಾಯಿ ಆಗ್ತದೆ. ಇದು ನನ್ನ ಅಲಸಂಡೆ ಸಾಲು. ಸ್ವಲ್ಪ ಹಾಗೆ ಮುಗಿದುಕೊಂಡು ಬಂತು. ಇದನ್ನು ಬೆಳೆದ ಅಲಸಂಡೆಗಳನ್ನೆಲ್ಲ ಆ ದಿವಸ ಕೊಯ್ಯದಿದ್ರೆ ಬೆಳೆದು ಹೋಗ್ತದೆ. ಮಳೆಗಾಲದಲ್ಲಿ ಅಲಸಂಡೆಗೆ ಬಂಬುಚ್ಚಿ ಬರ್ತದೆ. ಸ್ವಲ್ಪ ಹಿಡಿಲಿಕ್ಕೆ, ಹೂ ಬಂದು ಕಾಯಿ ಹಿಡಿಲಿಕ್ಕೆ ಶುರುವಾದಾಗ ಬಂಬುಚ್ಚಿ ಬರ್ತದೆ. ಅದಕ್ಕೆ ನೋಡಿ, ಈ ತರ ಕೆಂಪಿರುವೆ ಎಂದು ಬಿಡುದು. ನೋಡಿ, ಇದು ಬಂಬುಚ್ಚಿಗಳನ್ನು ಮತ್ತೆ ಕೆಲವು ಹಾತೆಗಳನ್ನೆಲ್ಲ ಬರಲಿಕ್ಕೆ ಬಿಡುದಿಲ್ಲ, ಕಚ್ತದೆ, ಓಡಿಸ್ತದೆ ಅದನ್ನು. ನೋಡಿ, ಇದು ಗೂಡು ಕಟ್ಟಿರ್ತದೆ. ಇದು ಬೇರೆ ಮರದಲ್ಲಿ ಗೂಡು ಕಟ್ಟಿರ್ತದೆ. ಅದನ್ನು ತಂದೊಂದಿಗೆಲ್ಲ ಇದಕ್ಕೆ ಹಾಕಿದ್ರೆ ಆಯ್ತು. ಇರುವಾಗ್ಲಿ ನಿಮಗೆ ಬಂಬುಚ್ಚಿ ಅಂದ್ರೆ ಗೊತ್ತುಂಟ ಇಲ್ಲ? ನಾನು ನಮ್ಮ ಭಾಷೆಯಲ್ಲಿ ಹೇಳಿದ್ದೆ ಆಯ್ತಾ, ಬಂಬುಚ್ಚಿ ಅಂತ. ಬಂಬುಚ್ಚಿ ಅಂದ್ರೆ ಅದೊಂದು ಕೀಟ. ಅದು ಅಂದ್ರೆ ಅಲಸಂಡೆಯಲ್ಲಿ ಬಂದು ಕೂತ್ಕೊಳ್ತದೆ. ಅದು ಎಳೆ ಅಲಸಂಡೆ ಇರುವಾಗ ಬಂದು ಕೂತ್ಕೊಳ್ಳುದು. ಅದು ಮತ್ತೆ ಅಲಸಂಡೆಯನ್ನು ಹಾಳು ಮಾಡ್ತದೆ. ಅಲಸಂಡೆ ಹೀಗೆ ಬೆಳಿಲಿಕ್ಕೆ ಬಿಡುದಿಲ್ಲ, ಮತ್ತೆ ತುದಿ ಸಹ ಪೂರಾಗಿ ಅಲ್ಲಿಗೆ ಪೊಟ್ಟಿನ ತರ ಆಗ್ತದೆ. ನೋಡಿ, ಇಷ್ಟೊಂದು ಪದಾರ್ಥಕ್ಕಾಗುವ ಅಲಸಂಡೆ ಸಿಕ್ಕಿತ್ತು. ನೋಡಿ, ಒಂದು ಸಾಂಬಾರಿಗೆ ಅದು. ನೋಡಿ, ಇದು ನನ್ನ ಸೌತೆ ಚಪ್ಪರ. ಇದಕ್ಕೆ ನಾವಿಲ್ಲಿ ಮುಳ್ಳು ಸೌತೆ ಅಂತ ಹೇಳ್ತೇವೆ. ಇದು ಆಗಿ ಮುಗಿದುಕೊಂಡು ಬಂತು. ಮೊದ್ಲೇ ಮಾಡ್ಬೇಕಿತ್ತು. ನೋಡಿ, ಇಲ್ಲೊಂದು ಸೌತೆ ಇದೆ. ಇದನ್ನೀಗ ಕೊಯ್ತೇನೆ. ಇದಕ್ಕಿಂತ ಮೊದಲು ಇದರಲ್ಲಿ ಒಂದು 6-7 ಆಗಿದೆ. ಮತ್ತೆ ಸ್ವಲ್ಪ ಮೀಡಿಯೆಲ್ಲ ಮಕ್ಕಳು ಕೊಯ್ದು ತಿಂದ್ರು. ಇದಂದ್ರೆ ಬೀಜಕ್ಕೆ ಅಂತ. ಬೀಜಕ್ಕೆ ಇದು ಬಳ್ಳಿಯಲ್ಲೇ ಚಪ್ಪರದಲ್ಲೇ ಹಣ್ಣಾಗ್ಬೇಕಿದು. ಆದ್ರೆ ಬೀಜ ಒಳ್ಳೇದಿರ್ತದೆ. ಇದನ್ನೀಗ ಕೊಯ್ತೇನೆ.
ಇದಕ್ಕೂ ಹಾಗೆ ನಾನು ಬರೇ ಸೊಪ್ಪು ಹಸಿ ಸೊಪ್ಪು ಮತ್ತೆ ನೆಲಕಡಲೆ ಹಿಂಡಿ ಹಾಕಿದ್ದು ರಾಸಾಯನಿಕ ಗೊಬ್ಬರ ಏನು ಹಾಕಲೇ ಇಲ್ಲ ನೋಡಿ ಇದು ಚಪ್ಪರ ಹಾಕದೆ ನೆಲದಲ್ಲೇ ಆದ ಬಳ್ಳಿ ಚಪ್ಪರ ಹಾಕಿದ್ರೆ ಸೌತೆಕಾಯಿ ದೊಡ್ಡ ಆಗುವಾಗ ಅದರ ಭಾರಕ್ಕೆ ಜಾಸ್ತಿ ಆಗೋದಿಲ್ಲ ಹೀಗೆ ನೆಲದಲ್ಲಿ ಬಿಟ್ರೆ ಜಾಸ್ತಿ ಆಗುತ್ತೆ ಆದ್ರೆ ಮಾತ್ರ ಇಲಿಗಳು ಹೆಗ್ಗಣಗಳು ತಿಂತವೆ ನೋಡಿ ಇದರಲ್ಲಿ ಹೆಳೆ ಮಿಡಿ ಅಂತ ನೋಡು ಒಂದು ಸಣ್ಣ ಮಿಡಿ ಇದೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಇದೆ ಆ ಇಲ್ಲೊಂದು ಉಂಟು ನೋಡಿ ನೋಡಿ ಇಲ್ಲಿ ಎಳತ ಸೌತೆಯಿಂದ ಸಳ್ಳಿ ಮತ್ತೆ ಉಪ್ಪು ಮೆಣಸು ಎಲ್ಲ ಹಾಕಿ ಮಕ್ಕಳಿಗೆ ತಿನ್ನಲಿಕ್ಕೆ ಎಲ್ಲ ಒಳ್ಳೆ ರುಚಿಯಾಗಿರ್ತದೆ ಈ ದೊಡ್ಡ ಮುಳು ಸೌತೆಯಿಂದ ಕಡುಬು ಅಪ್ಪ ಸಿಹಿ ಅಪ್ಪ ಮತ್ತೆ ಪಾಯಸ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ ಬೆಲ್ಲ ತೆಂಗಿನಕಾಯಿ ಹಾಲೆಲ್ಲ ಹಾಕಿ ಒಳ್ಳೆ ರುಚಿಯಾಗಿರ್ತದೆ ಇದು ನಾನು ಬೆಳೆದ ತರಕಾರಿ ಗಿಡಗಳಲ್ಲ ಅದ ತರಕಾರಿಗಳು ಫ್ರೆಶ್ ತರಕಾರಿಗಳು ರಾಸಾಯನಿಕ ಏನು ಹಾಕದೆ ನೆಲಕಡಲೆ ಹಿಂಡಿ ಸೊಪ್ಪು ಎಲ್ಲ ಹಾಕಿ ಮಾಡಿದ ಆರೋಗ್ಯಕರವಾದ ತರಕಾರಿಗಳು।